ಯಾವುದನ್ನೇ ಆಗಲಿ ನಾವಾಗಿ ನಾವು ಹುಡುಕೊಂಡು ಹೋಗಬಾರ್ದು. ಪಾಲಿಗೆ ಬಂದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬೇಕಾಗುತ್ತೆ. ಆಗಷ್ಟೇ ಯಶಸ್ಸು ತಾನಾಗಿಯೇ ಬರುತ್ತೆ. ಇದು ಖ್ಯಾತ ಸಿನಿಮಾಟೋಗ್ರಾಫರ್ ನಮ್ಮ ಈ ವಾರದ ದಿ ರಿಯಲ್ ಹೀರೋ ಅವರ ಸಿದ್ಧಾಂತ. ಇವರು ಕನ್ನಡ ಚಿತ್ರರಂಗಕ್ಕೆ ಆಕಸ್ಮಿಕವಾಗಿ ಅಂತೂ ಬರಲೇ ಇಲ್ಲ, ಹಾಗಂತ ಒಂದು ನಿರ್ದಿಷ್ಟ ಗುರಿ ಕೂಡ ಇರಲಿಲ್ಲ. ಆದರೆ ಸಿನಿಮಾನೇ ಇವರನ್ನು ಕೈ ಹಿಡಿದು ನಡೆಸಿಕೊಂಡು ಬಂತು ಅಂದರೆ ತಪ್ಪಾಗಲ್ಲ. ಚಂದನವನದಲ್ಲಿ ಥರ್ಡ್ ಜನರೇಷನ್ ಡೈರೆಕ್ಟರ್ಸ್ಗಳ ಕನಸುಗಳಿಗೆ ಕ್ಯಾಮ್ರಾ ಕಣ್ಣಾದವರು ಇವತ್ತಿನ ದಿ ರಿಯಲ್ ಹೀರೋ. ಅದೇನೋ ಗೊತ್ತಿಲ್ಲಪ್ಪ, ಕೆಲವರು ಹುಟ್ಟಿರೋದೇ ಸಿನಿಮಾಗಾಗಿ ಅಂತ ಅನ್ನಿಸ್ಬಿಡುತ್ತೆ. ಅದು ನಿಜ ಕೂಡ. ಅವರಿಗೆ ಸಿನಿಮಾ ಎನ್ನುವ ಮೂರಕ್ಷರವನ್ನು ಬಿಟ್ಟರೆ ಬೇರೆ ಯಾವ ಲೋಕನೂ ಗೊತ್ತಿರೋದೇ ಇಲ್ಲ. ನಾನು ಸಿನಿಮಾಗಾಗಿಯೇ ಹುಟ್ಟಿರೋನು, ಸಿನಿಮಾಗಾಗಿಯೇ ಬದುಕಿರೋನು, ಸಿನಿಮಾಕ್ಕಾಗಿನೇ ಸದಾ ಸತ್ತು ಬದುಕೋನು ಅಂತ ಸಾಬೀತು ಮಾಡ್ತಾ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಮೈಲುಗಲ್ಲುಗಳನ್ನು ಸ್ಥಾಪಿಸ್ತಾರೆ. ಅಂಥವರಲ್ಲೊಬ್ಬರು ನಮ್ಮ ಈ ವಾರದ ದಿ ರಿಯಲ್ ಹೀರೋ ಛಾಯಾಗ್ರಾಹಕ ಸತ್ಯ ಹೆಗಡೆ. ದುನಿಯಾ 2007 ತೆರೆ ಕಂಡು ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಬರೆದ ಸಿನಿಮಾ. ಒಂದು ಸಿನಿಮಾಗಿದ್ರೆ ಅನೇಕ ಹೊಸ ಹೊಸ ಪ್ರತಿಭೆಯ ಘಮ ಘಮ ಜನರ ಮನಸ್ಸಿನಲ್ಲಿ ಅರಳುತ್ತಾ ಸುವಾಸನೆ ಬೀರುತ್ತೆ. ಅದರಂತೆ ದುನಿಯಾ ಸಿನಿಮಾ ಗೆದ್ದಾಗ ಕನ್ನಡ ಕುಲಕೋಟಿಗೆ ಪರಿಚಯವಾಗಿದ್ದರಲ್ಲೊಬ್ಬರು ಸತ್ಯ ಹೆಗಡೆ. ದುನಿಯಾ ಚಿತ್ರ ತೆರೆ ಕಾಣೋ ತನಕ ಅದೆಷ್ಟೋ ಮಂದಿಗೆ ಸತ್ಯ ಹೆಗಡೆ ಯಾರು ಅಂತ ಪರಿಚಯನೇ ಇರಲಿಲ್ಲ. ಸತ್ಯರವರ ಬಾಳಲು ದುನಿಯಾ ರೀತಿಯ ಅಭೂತಪೂರ್ವ ಗೆಲುವು ಹಿಂದೆಂದು ಸಿಕ್ಕೇ ಇರಲಿಲ್ಲ. ಇಂತಿಪ್ಪ ಛಾಯಾಗ್ರಾಹಕ ಸತ್ಯ ಹೆಗಡೆ ಕ್ಯಾಮರಾ ಹಿಡಿದ ರೋಚಕ ಸ್ಫೂರ್ತಿದಾಯಕ ಕಥೆಯನ್ನು ನಿಮಗಾಗಿ ಪ್ಲಸ್ ಸಿನಿಮೋತ್ಸಾಹಿಗಳಿಗಾಗಿ ಬಿಚ್ಚಿಡ್ತಾ ಇದ್ದೀವಿ. ಕಿವಿಯಾರ ಕೇಳಿ, ಕಣ್ಣಾರೆ ನೋಡಿ, ಮನಸಾರೆ ಆಸ್ವಾದಿಸಿ, ಆನಂದಿಸಿ. ಸತ್ಯ ಹೆಗಡೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಊರಿನವರು. ಸಂಪ್ರದಾಯಸ್ಥ ವಿದ್ಯಾವಂತ ಕುಟುಂಬದಲ್ಲಿ 1975 May 17 ಜನಿಸಿದವರು. ಸತ್ಯ ಅವರ ತಂದೆ ಪರಮೇಶ್ವರ ಹೆಗಡೆ ಉಪನ್ಯಾಸಕರಾಗಿದ್ದವರು. ಸ್ಕೂಲ್ ಒಂದರಲ್ಲಿ ಹೆಡ್ ಮಾಸ್ಟರ್ ಆಗಿ ನಿವೃತ್ತಿಯಾದರು. ತಾಯಿ ಸಾವಿತ್ರಿ. ಸತ್ಯ SSLC ತಾಯಿಯನ್ನು ಕಳ್ಕೊಳ್ತಾರೆ. ತುಂಬ ಸಂಕೋಚ ಸ್ವಭಾವದವರಾದ ಸತ್ಯ ತಂದೆ ಮತ್ತು ಅಣ್ಣನ ಅಣತಿಯಂತೆ ಆಡಿ ಬೆಳೆದವರು. ನಮ್ಮ ತಂದೆ ಹೆಡ್ ಮಾಸ್ಟರ್ ಆಗಿರೋದ್ರಿಂದ ಬರೀ ಓದೋದು ಬಿಟ್ಟರೆ ನನಗೆ ಬೇರೆ ಏನು, ಮನೆಯಲ್ಲಿ ಓದೋದು ಓದೋದು, ಜೊತೆ ಕ್ರಿಕೆಟ್ ಆಡ್ಕೊಂಡು, ಅಷ್ಟು ಬಿಟ್ಟರೆ ಸಿನಿಮಾ ಎಲ್ಲರೂ ಹೆಂಗೆ ಸಿನಿಮಾ ನೋಡಿದ್ರು ಅದೇ ಥರ ನಾವು ಸಿನಿಮಾ ನೋಡ್ತೇವೆ. ನನಗೂ ಸಿನಿಮಾ ಇಂಡಸ್ಟ್ರಿಗೂ ನಮ್ಮ ಯಾರಿಗೇ ರೀತಿಯಿಂದ ಕನೆಕ್ಷನ್ ಇಲ್ಲವೇ ಇಲ್ಲ. 10th ತುಂಬ ಸ್ಟ್ರಿಕ್ಟಾಗಿ ಬೆಳೆಸೋದ್ರಿಂದ ನನಗೊಂಥರ ಇದ್ದೆ. ಅದಾದಮೇಲೆ ಒಂದು ನಮ್ಮ ಅಣ್ಣನ ಜೊತೆಗೆ ಅಥವಾ ಹಾಸ್ಟೆಲ್ ಆ ಅಟ್ಮಾಸ್ಫಿಯರಲ್ಲಿ ಇದ್ದಿದ್ದು. ಸತ್ಯ ಹೆಗಡೆ ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದಿದ್ರು ರಾತ್ರೋರಾತ್ರಿ ಸ್ಟಾರ್ ಸಿನಿಮಾಟೋಗ್ರಾಫರ್ ಆದವರಲ್ಲ. ಕ್ಯಾಮರಾ ಡಿಪಾರ್ಟ್ಮೆಂಟ್ನಲ್ಲಿ ಒಂದೊಂದೇ ಮೆಟ್ಟಿಲು ಏರಿದವರು. 3 ಸಿನಿಮಾಕ್ಕೆ ಸ್ವತಂತ್ರ ಕ್ಯಾಮರಾಮನ್ ಆಗಿದ್ದರೂ ಬೇರೆಯವರ ಬಳಿ ಸಹಾಯಕನಾಗಿ ಕೆಲಸ ಮಾಡಿದವರು. ಯಾವುದೇ ಕೆಲಸ ಮಾಡಿದ್ರೂ ಪರಿಪಕ್ವವಾದ ಮೇಲೆ ಮುಂದುವರೆದವರು ಸತ್ಯ. ಸಿನಿಮಾ ರಂಗಕ್ಕೆ ಬರೋಕ್ಕೂ ಮುನ್ನ ಡಿಪ್ಲೊಮೊ ಇನ್ ಸಿನಿಮಾಟೋಗ್ರಾಫಿಯಲ್ಲಿ ಪದವಿ ಪಡೆದರು. ಸತ್ಯರವರ ಪಾಲಿಗೆ ಅವರ ಅಣ್ಣನೇ 2nd ತಂದೆ ಹಾಗೂ ಸೂಕ್ತ ಮಾರ್ಗದರ್ಶಕ. ಅಣ್ಣನೊಟ್ಟಿಗೆ ಬಳ್ಳಾರಿ ಹಾಸ್ಟೆಲ್ನಲ್ಲಿ PU ಮುಗಿಸಿ ಅಣ್ಣನ ಅಭಿಪ್ರಾಯದ ಮೇರೆಗೆ ಡಿಪ್ಲೊಮೊ ಇನ್ ಸಿನಿಮಾಟೋಗ್ರಫಿ ಸೇರಿದ್ರು. ಇದೇ ಅವರ ಬಾಳಿಗೆ ಟರ್ನಿಂಗ್ ಪಾಯಿಂಟ್. PUC 1st-2nd ಬಂದಾಗ ನಮ್ಮ ಸಂಡೂರಲ್ಲಿ ಕಾಲೇಜಿಗೆ ಹೋಗೋಕೆ ಸ್ವಲ್ಪ ಬೇಜಾರು, ಯಾಕಂದರೆ ನಾನು ಕನ್ನಡ ಮೀಡಿಯಮಿಂದ ಹೋಗಿರೋದು, ಅಲ್ಲಿರೋರೆಲ್ಲ ಇಂಗ್ಲೀಷ್ ಮೀಡಿಯಂ ಹುಡುಗರಿದ್ರು. PUC 2nd ಮಾಡಿದ್ಮೇಲೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಮಾರ್ಕ್ ಬಂದಾಗ ನಮ್ಮ ಅಣ್ಣನೇ ಸಜೆಸ್ಟ್ ಮಾಡಿದ್ದು, ನೀನು ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಮಾಡು. ಬೆಂಗಳೂರಿನ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಓದಿದರು. ಕಾಲೇಜು ದಿನಗಳಲ್ಲಿ ಗಾಂಧಿನಗರವನ್ನು ಚೆನ್ನಾಗಿ ಸುತ್ತಿದ್ರು. ಕಾಲೇಜು ಕಾಲೇಜು ಬಿಟ್ಟರೆ ಸಿನಿಮಾ, ಆದರೆ ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಂಡವರಲ್ವಂತೆ ಸತ್ಯ ಹೆಗಡೆ. ನನಗೆ ಹೆಂಗಂದರೆ ಮೈಂಡ್ ಸೆಟ್ ಆಗಿತ್ತು ಅಂದರೆ ನನಗೇನು ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಸ್ಟಿಲ್ ಕ್ಯಾಮ್ರಾನು ಕೂಡ ತೊಗೊಂಡಿಲ್ಲಾಗಿದ್ದೆ. ನಾನೊಬ್ಬನೇ ಇಡೀ ಕ್ಲಾಸಲ್ಲಿ, ನನ್ನ ಹತ್ರ ಸ್ಟಿಲ್ ಕ್ಯಾಮ್ರಾ ಇಲ್ಲಾಗಿತ್ತು, ಇನ್ನೆಲ್ಲರ ಜನರಂತೂ ಇತ್ತು. ಯಾಕಂದರೆ ನನ್ನ ಅದು ಲೀಸ್ಟ್ ಬೌದರ್, ನನಗೆ ಸಂಬಂಧ ಇಲ್ದಿರೋದು ಅಷ್ಟೇ. ಇದು ಎಕ್ಸಾಮ್ ಬರೋದು ಪಾಸ್ ಆಗಿಬಿಟ್ರೆ ಸಾಕು ಅಂತ ನಾನು ಆರಾಮಾಗಿರ್ತಾ ಇದ್ದೆ. ಸುಮ್ಮನೆ ಜಾಲಿಯಾಗಿ 3 ಕಳೆದು. ಸತ್ಯ ಹೆಗಡೆಯವರ ತಂದೆ ಪರಮೇಶ್ವರ ಹೆಗಡೆ ಮಗ ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಕೋರ್ಸ್ ತೆಗೆದುಕೊಂಡಿದ್ದು ಇಷ್ಟ ಇರಲಿಲ್ವಂತೆ. ಎಲ್ಲರ ಥರ ನಮ್ಮ ಮಗ ಕೂಡ ಎಂಜಿನಿಯರಿಂಗೋ MBBSಓ ಮಾಡಲಿ, ದೊಡ್ಡ ಹುದ್ದೆಗೆ ಹೋಗಲಿ ಅನ್ನೋ ಅವರ ಆಸೆ. ಹೀಗೆ ಸಾಗ್ತಾ ಇದ್ದಾಗ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ನಡೀತಾ ಇದ್ದ ಶೂಟಿಂಗನ್ನು ದೂರದಿಂದಲೇ ನೋಡ್ತಾ ಬೆಳೆದರು.
ಒಂದು ದಿನ ಓಂ ಸಿನಿಮಾ ಶೂಟಿಂಗ್ ನೋಡಿದ್ರಂತೆ. ಸುಮ್ಮನೆ ಶೂಟಿಂಗ್ಗೆ ಅಂತ ಹೋಗಿದ್ದ ಸತ್ಯ ಹೆಗಡೆ ಮುಂದೊಂದು ದಿನ ಅದೇ ಓಂ ಸಿನಿಮಾದ ಕ್ಯಾಮರಾಮ್ಯಾನ್ ಬಿ ಎಸ್ ಗೌರಿಶಂಕರ್ ಶಿಷ್ಯ ಸಮೂಹವನ್ನು ಸೇರುವ ಸೌಭಾಗ್ಯ ಬಂದುಬಿಡುತ್ತೆ. ಕಬನ್ ಪಾರ್ಕಲ್ಲಿ ಅವಾಗ ರೆಗ್ಯುಲರಾಗಿ ಶೂಟಿಂಗ್ ನಡೆಯೋದು, ನನಗೇನು ಸುಮ್ಮನೆ ಶೂಟಿಂಗ್ ಹೀರೋ ಹೀರೋಯಿನ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಅಷ್ಟೇ. ಬಟ್ ನನಗೇನಂದರೆ ಪ್ಲಸ್ಸು ಆಮೇಲೆ ಲಕ್ಕಿ ಅಂತ ಹೇಳೋದೇನೆಂದರೆ, ನಾನು ಇಲ್ಲೇನು ಮಲ್ಲೇಶ್ವರಂ ಹಾಸ್ಟೆಲಲ್ಲಿ ಇದ್ನಲ್ಲ, ಅದ್ರ ಎದುರುಗಡೆ ಒಬ್ಬರು ರಾಮಚಂದ್ರ ಅಂತ ಒಬ್ಬರು ಕ್ಯಾಮ್ರಾಮನ್ ಇದ್ದರು. ಅವರು ಗೌರಿಶಂಕರ್ ಸರ್ಗೆ ಅಸ್ಟೆಂಟಾಗಿ ಮಾಡ್ತಿದ್ರು, ಪ್ಲಸ್ ಅವರು ಇಂಡಿಪೆಂಡೆಂಟಾಗಿ ಕ್ಯಾಮ್ರಾಮನ್ ಆಗಿ ಅವರು ನಾವು ಹಾಸ್ಟೆಲ್ ಮೇಟ್ಸ್ ಆಗಿದ್ವಿ. ಅವರು ಹೇಳೋರು, ನಿಮ್ಮ ಸರ್ ಹುಡುಗ ಓದ್ತಾ ಇದ್ದಾನೆ, ಏನಾದರೂ ಹೆಲ್ಪ್ ಮಾಡಿ ಅಂತ. ಆಯಿತು, ಕೋರ್ಸ್ ಮುಗಿಸ್ಕೊಳ್ಳಿ, ಬನ್ನಿ ಹೇಳ್ತೀನಿ ಅಂತ ಹೇಳಿದ್ರು. ಒಂದಿನ ಏನಾಯಿತು ಅಂದರೆ, ನಂದು ಅವತ್ತೇ ಲಾಸ್ಟ್ ಎಕ್ಸಾಮ್ ಮುಗೀತು ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಅವಾಗ ಇವ್ರು ಸಿಕ್ಕಿದ್ರು, ಸರ್ ಹುಡುಗನ ಮುಗೀತು, ಏನಾದ್ರು ಇದ್ರೆ ಹೇಳಿ ಅಂದರೆ. ಅವ್ರು ಏನು ಮಾಡಿದ್ರು, ನೆಕ್ಸ್ಟ್ ಡೇನೇ ನಾಳೆಯಿಂದ ಶೂಟಿಂಗ್ ಇದೆ, ಹೊಸ ಪಿಕ್ಚರ್ ಶುರು ಆಗುತ್ತೆ, ಬನ್ನಿ ಅಂತ. ಇದೇ ನನ್ನ ಅದೃಷ್ಟ ಅಂತ ನಾನು ಹೇಳಿದೆ. ನಾನು ಎಕ್ಸಾಮ್ ಮುಗಿಸಿದ್ದು ನೆಕ್ಸ್ಟ್ ಡೇ ನನಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು. ಚಿತ್ರರಂಗದಲ್ಲಿ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸೋರ ಬಾಳು ಕಲ್ಲು ಮುಳ್ಳಿನ ಹಾದಿ. ಅದರಲ್ಲೂ ಟೆಕ್ನಿಕಲ್ ವಿಂಗ್ನಲ್ಲಿ ದಿನಗೂಲಿ ಕೆಲಸಕ್ಕಾಗಿ ಕೆಲಸ ಮಾಡುವಂತಹ ಅವರ ಪಾಡು ಕಷ್ಟವೋ ಕಷ್ಟ. ಕಂಡ ಕನಸಿಗಾಗಿ ಯಾರು ಏನು ಬೇಕಾದರೂ ಮಾಡ್ತಾರಪ್ಪ ಅನ್ನೋದಕ್ಕೆ ಸತ್ಯ ಹೆಗಡೆಯ ಈ ಒಂದು ನಿದರ್ಶನ ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ. ತಮ್ಮ ತಂದೆ ಕೊಡಿಸಿದಂತಹ ಒಂದು ಗೋಲ್ಡ್ ಚೈನನ್ನು ಅಡವಿಟ್ಟು ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಜೀವನ ಸಾಗಿಸಿದ್ದಾರೆ. ಆದರೆ ಇದೇ ಸತ್ಯ ಹೆಗಡೆ ನೇಮು ಫೇಮು ಬಂದ ನಂತರ ಒಂದು ಹೊಸ ಗೋಲ್ಡ್ ಚೈನನ್ನು ಮಾಡಿಸಿ ತಮ್ಮ ತಂದೆಗೆ ಹಾಕಿ ಅವ್ರನ್ನ ತಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆ ಸ್ಫೂರ್ತಿದಾಯಕ ಕಥೆಯನ್ನು ಅವರೇ ಹೇಳ್ತಾರೆ, ಅವ್ರ ಬಾಯಿಂದಲೇ ಕೇಳಿ. ದುನಿಯಾ ಎಂತಿ ನಿನ್ನ ಪ್ರೀತಿಯ ಅಂಬಾರಿ ಜಂಗ್ಲಿ ಮನಸಾರೆ ಜಾಕಿ ಸಂಜು ವೆಡ್ಸ್ ಗೀತಾ ಹುಡುಗರು ಮೈನಾ ಕೆಂಡ ಸಂಪಿಗೆ ದೊಡ್ಡಮನೆ ಹುಡುಗ ಯೂಟರ್ನ್ ಮಾಸ್ತಿಗುಡಿ ಬಟರ್ಫ್ಲೈ ಹಾಗೂ ಅಮರ್ ಹೀಗೆ ಹೇಳ್ತಾ ಹೋದ್ರೆ ಸೂಪರ್ ಹಿಟ್ ಸಿನಿಮಾಗಳ ದೊಡ್ಡ ಪಟ್ಟಿಯೇ ಆಗಿಬಿಡುತ್ತೆ. ಸತ್ಯ ಹೆಗಡೆ ಚಿತ್ರರಂಗಕ್ಕೆ ಬಂದು 24 ವರ್ಷಗಳೇ ಕಳೆದಿವೆ. ಅಧಿಕೃತವಾಗಿ 30 ಸಿನಿಮಾಗಳಿಗೆ ಕ್ಯಾಮರಾ ಕಣ್ಣುಗಳಾಗಿರುವ ಸತ್ಯ 100+ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಬದಲಿ ಕ್ಯಾಮರಾಮನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಜಾಯಮಾನದವರು ಸತ್ಯ ಹೆಗಡೆ. ತಾವಾಗಿಯೇ ಯಾರನ್ನೂ ಮಾತನಾಡಿಸೋದಿಲ್ಲ, ಆದರೆ ತಮ್ಮ ಬಳಿ ಬಂದು ಗೌರವದಿಂದ ಮಾತನಾಡಿಸಿದ್ರೆ ಕೊನೆ ತನಕ ಅವರ ಸ್ನೇಹ ಬಿಡೋರಲ್ಲ. ಇಂತಹ ಸ್ವಾಭಿಮಾನಿ ಪ್ರತಿಭೆ ಕನ್ನಡದ ಮಹಾನ್ ಕ್ಯಾಮರಾ ಕಲಿಗಳ ಜೊತೆ ಕೆಲಸ ಮಾಡಿದ್ದಾರೆ. ಬಿ ಎಸ್ ಗೌರಿಶಂಕರ್, ಪಿ ರಾಜನ್, ಎಚ್ ಸಿ ವೇಣು, ಅಶೋಕ್ ಕಶ್ಯಪ್ ಇವರೆಲ್ಲ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಛಾಯಾಗ್ರಾಹಕರು. ಈ 4 ಜನರೊಟ್ಟಿಗೆ ಕ್ಯಾಮರಾ ಲೋಕದ ಕಾಗುಣಿತ ಕಲಿತವರು ಸತ್ಯ ಹೆಗಡೆ. ಡೈನಾಮಿಕ್ ಸ್ಟಾರ್ ದೇವರಾಜ್ ನಟನೆ, ಪೊಲೀಸ್ ಪವರ್ ಚಿತ್ರದ ಮುಖೇನ ಗೌರಿಶಂಕರ್ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡ್ತಾರೆ ಸತ್ಯ. ಈ ಗ್ಯಾಪ್ನಲ್ಲಿ ದೂರದರ್ಶನದ ಸಂದರ್ಶನವನ್ನು ಸಂದರ್ಶಿಸಿ ನನಗೆ ಸಿನಿಮಾದಲ್ಲಿಯೇ ಫ್ಯೂಚರ್ ಅಂದುಕೊಂಡು ಉದ್ದೇಶಪೂರ್ವಕವಾಗಿಯೇ ಇಂಟರ್ವ್ಯೂ ಫೇಲ್ ಆಗಿದ್ರಂತೆ. ಫಸ್ಟ್ ಸಿನಿಮಾ ಪೊಲೀಸ್ ಪವರು, ಅದರಲ್ಲಿ ನನಗೆ ಬ್ಯಾಕ್ ಕಾಯೋ ಕೆಲಸ, ಲೈಕ್ ಶೂಟಿಂಗ್ ಅಲ್ಲಿ ನಡೀತಾ ಇದ್ದರೆ ಸರ್ದು ಮೇನ್ ಅವ್ರದ್ದೊಂದು ಪರ್ಸ್ನಲ್ ಕಿಟ್ ಇರ್ತಾ ಇತ್ತು, ಅದನ್ನು ನೋಡ್ಕೊಂಡು ಕೂತ್ಕೊಂಡಿರೋದು. ಭಕ್ತಿಯಿಂದ ಆ ಕೆಲಸ ಮಾಡಿ ನನಗೊಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಹಾಕ್ಕೊಂಡು ಅಲ್ಲಿಂದ ಅವರು ಆಮೇಲೆ ಮೀಟ್ ಆದಾಗಿಂದ ಹೇಳಿದ್ದೇನೆಂದರೆ, ನೀನು 0 ಸ್ಟಾರ್ಟ್ ಮಾಡಬೇಕು, ಏನೇ ಓದ್ಕೊಂಡು ಬಂದ್ರೂ 0 ಸ್ಟಾರ್ಟ್ ಮಾಡಬೇಕು. ಸೊ ಕೇಬಲ್ ಸುತ್ತೋದ್ರಿಂದ ಹಿಡಿದು ಇದರಿಂದ ಹಿಡಿದು ಪ್ರತಿಯೊಂದೂ 1x1x ತಿಳ್ಕೊಂಡು ಅಂದರೆ ಜೀವನದಲ್ಲಿ ಏನೋ ಆಗುತ್ತಂತೆ. ಅದು ಮೂಲ ಪಾಠ. ಅದು ನಾನು ಡಿಸೈಡ್ ಮಾಡಿದೆ ಏನಾದ್ರು ಮಾಡೋದಿದ್ರೆ ಇಲ್ಲೇ, ಯಾಕಂದ್ರೆ ನನಗೆ ಈ ಚಾನ್ಸ್ ಸಿಕ್ಕಿದೆ. ಸೊ ಒಳ್ಳೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಂದರೂ ನಾನೇ ಅದನ್ನು ಅವಾಯ್ಡ್ ಮಾಡಿದೆ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಬಟ್ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಗೌರಿಶಂಕರ್ ಹೇಳಿಕೊಟ್ಟ ಪಾಠವನ್ನು ಶಿರಸಾ ವಹಿಸಿ ಪಾಲಿಸಲು ಶುರು ಹಚ್ಚಿಕೊಂಡ್ರು ಸತ್ಯ. ಬ್ಯಾಗ್ ಕಾಯೋದು, ಕೇಬಲ್ ಸುತ್ತೋದು, ಲೈಟ್ ಸೆಟ್ ಮಾಡೋದು, ರಿಫ್ಲೆಕ್ಟರ್ ಹೊರೋದು, ಟ್ರಾಲಿ ನೂಕೋದು, ಟ್ರೈಪ್ಯಾಡ್ ಹೊರೋದು, ಹೀಗೆ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರು. ಆದರೆ ಗೌರಿಶಂಕರ್ ವರ್ಷಕ್ಕೊಂದೋ 2 ಸಿನಿಮಾಗಳನ್ನಷ್ಟೇ ಮಾಡ್ತಾ ಇದ್ದ ಕಾರಣಕ್ಕೆ ಅವರ ಸಲಹೆ ಮೇರೆಗೆ ಬೇರೆಯವರ ಬಳಿ ಹೆಚ್ಚೆಚ್ಚು ಕೆಲಸ ಕಲಿಯುವ ಕಾರ್ಯಕ್ಕೆ ಮುಂದಾದರು. ಆಗ ಸತ್ಯ ಅವರ ಬಾಳಲ್ಲಿ ಬಂದ ಮತ್ತೊಬ್ಬ ಗುರುವೇ ಪಿ ರಾಜನ್. ರಾಜನ್ ಸರ್ ಸಿಕ್ಕಿದ್ರು, ಪಿ ರಾಜನ್. ಲೆನ್ಸ್ ಚೇಂಜ್ ಮಾಡೋಕ್ಕೆ ಬರೀ ನಾನು ಬಾಕ್ಸಿಂದ ಲೆನ್ಸ್ ತೊಗೊಂಡೋಗಿ ಅವ್ರಿಗೆ ಕೊಡೋದು, ಅವ್ರು ಲೆನ್ಸ್ ಚೇಂಜ್ ಮಾಡ್ತಾರೆ, ತಿರ್ಗಾ ಆ ಲೆನ್ಸ್ ತೊಗೊಂಬಂದ್ಬಿಟ್ಟು ವಾಪಸ್ ಇಡೋದು ಮಾಡ್ತಾ ಇದೆ. ಸರ್ ಅವಾಗ ಹುಡುಗರು ಇವನು ಫಿಲಮ್ ಇನ್ಸ್ಟಿಟ್ಯೂಟಿಂದ ಹೌದಾ, ಏನಪ್ಪ ಮಾಡ್ದೆ ಹಿಂಗೆ ಹಿಂಗೆ
ಸರಿ ಅಂತ ಆಯಿತು, ನಂಬರ್ ಕೊಡು ಅಂತ ಇದು ಆಯಿತು. ಒಂದಿನ ಅವರೇ ಫೋನ್ ಮಾಡಿದ್ರು ಈ ಥರ, ನೀವು ನನ್ನ ತಮಿಳು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ, ಅರ್ಜೆಂಟಾಗಿ ಬರ್ತೀನಿ ಅಂತ. ಹ್ಞೂ ಅಂತ ಹೇಳಿದೆ. ಚೆನ್ನೈಗೆ ಹೋದ್ವಿ. ಅಲ್ಲಿ ನಮಗೆ ಏನಂದರೆ ಒಂದು ಹೊಸ ಚೇಂಜ್ ಓವರ್ ಸಿಕ್ತು. ಅದಾದಮೇಲೆ ರಾಜನ್ ಸರ್ ಜೊತೆ ಕೆಲಸ ಮಾಡ್ತಾ ಅವರು ನೆಕ್ಸ್ಟ್ ಪಿಕ್ಚರು, ಅದು ನೆಕ್ಸ್ಟ್ ಪಿಕ್ಚರು, ನೆಕ್ಸ್ಟ್ ಒಂದು ಸಿನಿಮಾ ಮಾಡಿದ್ರು, ಅದು ಅಸ್ಸಾಮಿ ಲ್ಯಾಂಗ್ವೇಜು. ಇಲ್ಲೇನು 7-8 ಜನ್ರೇಟರ್ ಯೂಸ್ ಮಾಡಿದ್ರಲ್ಲ, ನೆಕ್ಸ್ಟ್ ನೋಡ್ತೀನಿ ಜನ್ರೇಟ್ರ್ ಇಲ್ಲ, ಬರೀ 2 ಸ್ಕಿಮ್ಮರ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು. ಸೊ ನನಗೆ ಕನ್ನಡ ಮಾಡಿದೆ, ತಮಿಳು ಮಾಡಿದೆ, ಅಲ್ಲಿಂದ ಅಸ್ಸಾಮಿ ಲ್ಯಾಂಗ್ವೇಜ್. ಅಲ್ಲಿ ನೋಡ್ತೀನಿ ಅವ್ರ ವರ್ಕಿಂಗ್ ಮೆಥಡೇ ಬೇರೆ ಥರ, ಅವ್ರು ಮಾಡ್ತಾ ಇರೋ ರೀತಿಯೇ ಬೇರೆ, ಅವ್ರ ಡಿಸೈನಿಂಗೇ ಬೇರೆ, ಅವ್ರದ್ದು ಶೂಟಿಂಗ್ ಪ್ಯಾಟರ್ನೇ ಬೇರೆ. ಸೊ ಒಂದೊಂದು ಸಿನಿಮಾನೂ ಒಂದೊಂಥರ ಪಾಠ ಥರ ಆಗೋಯಿತು. ತುಂಬ ಕಲಿಯೋದು ಅಂದರೆ ಲೈಕ್ ಒಂದು ಸಿನಿಮಾ ಮಾಡ್ತೀನಿ ಇದು ಹಿಂಗಲ್ಲ ಅನ್ನೋ, ಇದು ಹಿಂಗೆ ಅನ್ನೋಷ್ಟೊತ್ತಿಗೆ ಇದು ಹಿಂಗಲ್ಲ ಅಂತ ಇನ್ನೊಂದು. ಪಿ ರಾಜನ್ ಬಳಿ ಕೆಲಸ ಮುಂದುವರೆಸಿದ ಸತ್ಯಾರ್ ಅವರು ಅಂಡಮಾನ್ ಹಾಗೂ AK-47 ಚಿತ್ರದಲ್ಲಿ ಕೆಲಸ ಮಾಡ್ತಾರೆ. AK-47 ಸಿನಿಮಾ ಇವರ ಪಾಲಿಗೆ ಮಹತ್ತರ ಸಿನಿಮಾ. ಕಾರಣ, AK-47 ಚಿತ್ರದಿಂದಲೇ ಫಸ್ಟ್ ಟೈಮ್ ಕ್ಯಾಮ್ರಾ ಅಪ್ರೇಟ್ ಮಾಡಿದ್ದು. ಅದಾದಮೇಲೆ AK-47 ಕಮಿಟ್ ಆಯಿತು ಸರ್. AK-47 ಒಂದು ಹೊಸ ಎಕ್ಸ್ಪೀರಿಯೆನ್ಸು ಅಂದರೆ, ಅದರಲ್ಲಿ ನಾನು ಒಂದು ಫೈನ್ ಡೇ ನನಗೂ ಆಪ್ರೇಟ್ ಮಾಡುವಂಥ ಚಾನ್ಸ್ ಸಿಕ್ತು AK-47ಅಲ್ಲಿ. ಅದೇ ಫಸ್ಟ್ ಟೈಮ್ ನಾನು ಅಸ್ಟೆಂಟ್ ಬಿಟ್ಟು ಆಪ್ರೇಟಿವ್ ಕ್ಯಾಮ್ರಾಮ್ಯಾನ್ ಆಗಿತ್ತು ಫಸ್ಟ್ ಪಿಕ್ಚರ್ AK-47. ಫಸ್ಟ್ ಶಾರ್ಟ್ ತೆಗಿತಿದ್ದಂಗೆ ನನಗೆ ಆರಿ 2C ಕ್ಯಾಮ್ರಾ ಯೂಸ್ ಮಾಡೋರು, ಅದು ಬಂದು ವ್ಯೂ ಫೈಂಡರ್ ಅಟ್ಯಾಚ್ ಆಗಿರ್ತಾ ಇತ್ತು ತುಂಬ, ಅಂದರೆ ಬಾಡಿಗೆ ಹತ್ತಿರದಲ್ಲಿ. ಸೊ ನಿಮಗೆ ಎಕ್ಸ್ಟೆನ್ಷನ್ನು ಅಥವಾ ಇದು ಮಾಡುವಂಥ ಆಪ್ಷನ್ ಇಲ್ಲಾಗಿತ್ತು. ಸೊ ಏನೇ ಆದ್ರೂ ರೈಟ್ ಐಯಲ್ಲೇ ನೋಡಬೇಕು. ಸೊ ನನಗೆ ಲೆಫ್ಟ್ ಐ ಆಗಿರೋದು, ನಾನೇನು ಮಾಡ್ತಾಯಿದ್ದೆ ಲೆಫ್ಟ್ ಐ ಕ್ಲೋಸ್ ಮಾಡಿಕೊಂಡು ರೈಟ್ ಐಯಲ್ಲಿ ನೋಡ್ತಾಯಿದ್ದೆ. ಆಮೇಲೆ ಆ ವ್ಯೂ ಫೈಂಡ್ರು ತುಂಬ ಹಾರ್ಷ್ ಆಗಿತ್ತು. ಸೊ ಹಂಗೆ ಮಾಡ್ಬೇಕಾದ್ರೆ ತುಂಬ ಇದು ಒತ್ತಿ ಇದು ಒತ್ಕೊಂಡು ನೋಡೋದ್ರಿಂದ ಫಸ್ಟ್ ಶಾರ್ಟ್ ತೆಗೆದಾದ್ಮೇಲೆ ಇಲ್ಲಿ ಫುಲ್ ರಕ್ತ ಬಂದುಬಿಟ್ಟಿತ್ತು ಚುಚ್ಚಿಬಿಟ್ಟು. ಸತ್ಯ ಹೆಗಡೆ ಪಾಲಿಗೆ ಮೂರನೇ ಮಹಾಗುರು ವೇಣು. ವೇಣುರವರ ಬಳಿ ಸ್ಪರ್ಶ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಜೊತೆಗೆ H2O ಪರ್ವಾ ಸಿನಿಮಾಗಳಲ್ಲಿಯೂ ಕೆಲಸ ಮಾಡಿದ್ದಾರೆ. ವೇಣು ಸರ್ ಫೋನ್ ಮಾಡಿದ್ರು, ನೆಕ್ಸ್ಟ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಸ್ಪರ್ಶ ಅಂತೇಳಿ, ಸುನೀಲ್ ಕುಮಾರ್ ದೇಸಾಯ್ ಅವ್ರದ್ದು, ನನ್ನ ಫೇವ್ರೇಟ್ ಡೈರೆಕ್ಟರ್, ನನ್ನ ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ವೇಣು ಸರ್ ಜೊತೆ ಅವ್ರ ಟೀಮ್ ಜೊತೆ ಸೇರಿಕೊಂಡೆ. ಈ ಗ್ಯಾಪ್ನಲ್ಲೇ ಹಂಸಲೇಖಾ ಅವರ ಸಂಘ ಬೆಳೀತು. ಹಂಸಲೇಖಾ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾಗಿದ್ದ ಪ್ರೀತಿಗಾಗಿ ಸೀರಿಯಲ್ಗೆ ಇಂಡಿಪೆಂಡೆಂಟ್ ಕ್ಯಾಮರಾಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅಶೋಕ್ ಕಶ್ಯಪ್ ಸತ್ಯ ಹೆಗಡೆಯವರ 4ನೇ ಪ್ರಮುಖ ಗುರು. ಇವರೊಟ್ಟಿಗೆ ನಂದಗೋಕುಲ ಸೀರಿಯಲ್ ಸತತ 1.5 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸ್ನೇಹಿತರೊಟ್ಟಿಗೆ ಕೂತು ಹರಟೆ ಹೊಡೆಯುತ್ತಿದ್ದಾಗ ಅಶೋಕ್ ಕಶ್ಯಪ್ ಅವರ ಫೋನ್ ಬಂದಿತ್ತು. ಅಶೋಕ್ ಕಶ್ಯಪ್ ಸರ್ ಮುರುಳಿ ಅವರು ನಮಗಿಂತ 6-7 ಇಯರ್ಸ್ ಸೀನಿಯರ್ಸ್ ನಮ್ಮ ಕಾಲೇಜಲ್ಲಿ. ಅವರು ಒಂದು ಅಶೋಕ್ ಸರ್ ಒಂದು ಸೀರಿಯಲ್ ಮಾಡ್ತಾಯಿದ್ರು ನಂದಗೋಕುಲ್ ಅಂತ, ಅದಕ್ಕೆ ಮುರುಳಿಯವರು ವರ್ಕ್ ಮಾಡ್ತಾಯಿದ್ರು, ಅಶೋಕ್ ಸರ್ ವರ್ಕ್ ಮಾಡ್ತಾಯಿದ್ರು, ಇಲ್ಲಾಂದರೆ ಯಾರನ್ನಾದ್ರೂ ಕರಿತಾಯಿದ್ರು. ಸೊ ಜೋಶಿ ನಮ್ಮ ಇನ್ನೊಬ್ಬರು ಫ್ರೆಂಡ್, ಅವರು ಹೋಗಿ ವರ್ಕ್ ಮಾಡ್ಕೊಂಬಂದ್ರು. ಅದಾದಮೇಲೆ ಅವನಿಗೇನೋ ಬೇರೆ ಕೆಲಸ ಆಯಿತು. ಒಂದಿನ ಮತ್ತೆ ಮುರುಳಿಯವರು ಜೋಶಿಗೆ ಫೋನ್ ಮಾಡಿದ್ರು, ಹಿಂಗೆ ನಾಳೆ ಬೇಕಣ ಅಂತ, ನಾನು ಬರೋಕ್ಕಾಗಲ್ಲ, ನೀವು ಯಾರು ಹೋಗ್ತೀನಪ್ಪ ಸತ್ಯ, ನಾನು ನೀನು ಹೋಗು ಅಂತೇಳಿ. ಸರಿ ನನಗೆ ಹಿಂಗಿರತ್ತೇನೋ ಇನ್ನೂ ಅಂತೇಳಿ, ಸರಿ ಆಯಿತು ಒಂದಿನ ತಾನೇ ಆಯಿತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಬಂದೆ ಅಶೋಕ್ ಸರ್ ಪರಿಚಯ ಆಯಿತು ಮಾತಾಡೋ ಆಯಿತು. ಒಂದು ದಿನ ವರ್ಕ್ ಮಾಡಿದೆ, ಒಂದು ದಿನ ಎಂಟ್ರಿ, 1.5 ವರ್ಷ ಅವ್ರ ಜೊತೆಲೇ. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಚಿತ್ರರಂಗದಲ್ಲಿ ಬಿಗ್ ಸೆಲೆಬ್ರಿಟೀಸ್. ಇಂತಹ ಜೋಡಿ ಸೆಲೆಬ್ರಿಟಿಗಳನ್ನು ಗುರುತಿಸಿದ್ದು ನಂದಗೋಕುಲ ಎನ್ನುವ ಸ್ಮಾಲ್ ಸ್ಕ್ರೀನ್ ಸೀರಿಯಲ್. ರಾಧಿಕೆ ಯಶ್ ಅವರನ್ನು ಮುದ್ದು ಮುದ್ದಾಗಿ ತೋರಿಸಿದವರು ಸತ್ಯ ಹೆಗಡೆ. 1995 ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಸತ್ಯ ಹೆಗಡೆ ಸ್ವತಂತ್ರವಾಗಿ ಸಿನಿಮಾಟೋಗ್ರಾಫರ್ ಅನ್ಸ್ಕೊಳ್ಳೋದಕ್ಕೆ ಬರೋಬ್ಬರಿ 9 ವರ್ಷ ಕಾಯ್ತಾರೆ. ಸುದೀಪ್ರ ಸ್ಪರ್ಶ ಮತ್ತು ಉಪೇಂದ್ರರ H2O ಸಿನಿಮಾಗಳಿಗೆ ಸತ್ಯ ಹೆಗಡೆಯ ಕ್ಯಾಮ್ರಾ ಸ್ಪರ್ಶವಿದೆ. ತಾಳಿ ಕಟ್ಟುವ ಶುಭ ವೇಳೆ ಸಿನಿಮಾ ಮೂಲಕ ಸತ್ಯ ಹೆಗಡೆ ಬಾಳಲ್ಲಿ ಗುಡ್ ಟೈಮ್ ಶುರುವಾಗುತ್ತೆ. ಮುಂದೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಮತ್ತು ಸ್ಟಾರ್ ಡೈರೆಕ್ಟರ್ಗಳ ಅಚ್ಚುಮೆಚ್ಚಿನ ಸಿನಿಮಾಟೋಗ್ರಾಫರ್ ಆಗಿ ಬೆಳೀತಾರೆ. ಪ್ರಾಣ ಸಿನಿಮಾದಲ್ಲೂ ಸುರೇಶ್ ಬಾಬು ಅವ್ರದ್ದು ಕ್ಲಾಶ್ ಮಾಡಿದೆ. ಅದಾದಮೇಲೆ ನಂಜುಂಡಿ ಶಿವರಾಜ್ಕುಮಾರ್ ಸರ್ದು ಅದು ಮಾಡಿದೆ. ಹೀಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಎಡಿಟಿಂಗ್ ಟೇಬಲ್ ಎಲ್ಲ ಒಂದೇ ಕಡೆ ನಡೀತಾ ಇರ್ಬೇಕಾದ್ರೆ ಒಬ್ಬ ಡೈರೆಕ್ಟ್ರು ಇದು ಯಾರು ಮಾಡಿದ್ದು ಅಂತ ಕೇಳಿ, ಇಲ್ಲ ಇದು ಅವ್ರು ಮಾಡಿಲ್ಲ, ಇವರು ಸತ್ಯ ಅವ್ರು ಮಾಡಿದ್ದಾರೆ ಅಂತೇಳಿ. ಸೊ ಅವ್ರು ನೋಡ್ತಾಯಿದ್ರು. ಒಂದಿನ ನಾ ಅವ್ರ ಫೋನ್ ಮಾಡಿದ್ರು, ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ನೀನು ಮಾಡ್ತೀಯ ಅಂತೇಳಿ. ನಾನು ವೇಣು ಸರ್ ಅವ್ರಿಗೆ ಹೇಳಿದೆ, ಗುರು ಈ ಥರ ಬಂದಿದೆ, ಹುಷಾರು ಕಣೋ ನೋಡು, ನೋಡ್ಬಿಟ್ಟು ಡಿಸೈಡ್ ಮಾಡೋ ಅಂತೇಳಿ.
ಸೊ ನನ್ನ ಫಸ್ಟ್ ಪಿಕ್ಚರ್ ತಾಳಿ ಕಟ್ಟುವ ಶುಭ ವೇಳೆ. ತಾಳಿ ಕಟ್ಟುವ ಶುಭ ವೇಳೆ, ಈ ಸಿನಿಮಾದಿಂದಲೇ ಸತ್ಯಾರವರಿಗೆ ಸ್ವತಂತ್ರ ಕ್ಯಾಮರಾಮ್ಯಾನ್ ಆಗುವ ಶುಭ ವೇಳೆ ಕೂಡಿ ಬಂತು. ಆದರೆ ಯಶಸ್ಸು ಅನ್ನೋದು ದಾಖಲೇ ಇಲ್ಲ. ಇವರ ಕೆಲಸ ಅಚ್ಚುಕಟ್ಟಾಗಿದ್ದರೂ ಸಿನಿಮಾ ಗೆಲ್ಲಲಿಲ್ಲ. ತಾಳಿ ಕಟ್ಟುವ ಶುಭ ವೇಳೆ ಸಿನಿಮಾ ನಂತರ ಸತ್ಯ ಕ್ಯಾಮರಾ ಕಣ್ಣುಗಳಲ್ಲಿ ಕ್ಯಾಪ್ಚರ್ ಆದ ಸಿನಿಮಾ ಶ್ರೀಮುರಳಿ ನಟನೆಯ ದಯಾಳ ಪದ್ಮನಾಭನ್ ನಿರ್ದೇಶನದ ಯಶವಂತ್. ಯಶವಂತ್ ಸಿನಿಮಾದ ಹಾಡುಗಳ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಆದರೆ ಸಿನಿಮಾ ಗಲ್ಲಾಪಟ್ಟಿಗೆಯಲ್ಲಿ ಮುಗ್ಗರಿಸ್ತು. ಆಗ ಸತ್ಯ ಹೆಗಡೆಯವರಿಗೆ ಕೇಳಿ ಬಂದ ಅಪವಾದ ಏನು ಗೊತ್ತಾ? ಏ, ಆ ಕ್ಯಾಮರಾಮ್ಯಾನ್ ತುಂಬ ಲೈಟಿಂಗ್ ಕೇಳ್ತಾನೆ ಅಂತ. ಹೀಗೆ ಮುಂದೆ ದಯಾಳ್ ಜೊತೆಗೆ ಮಸಾಲಾ ಸಿನಿಮಾ ಮಾಡಿದರು. ಅಲ್ಲೋ ಇಲ್ಲೋ ಸ್ನೇಹಿತರ ಸಿನಿಮಾದಲ್ಲಿ ಬದಲಿ ಕ್ಯಾಮರಾಮ್ಯಾನ್ ಆಗಿಯೂ ಕಾರ್ಯನಿರ್ವಹಿಸಿದರು. ಹೀಗೆ ಸಾಗುತ್ತಿದ್ದಾಗ ಬಂದಿದ್ದೇ ದುನಿಯಾ. ಯೋಗರಾಜ್ ಸರ್, ಸೂರ್ಯವರು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ, ಸೂರಿ ಡೈರೆಕ್ಷನ್ ಮಾಡಬೇಕಂತ ಒಂದು ಇದಕ್ಕೆ ಡಿಸ್ಕಸ್ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ನಾನು ಸಿಕ್ಕಿದೆ. ಅಯ್ಯೋ, ಕರೆಕ್ಟಾಗಿ ಸಿಕ್ಕಿದೆ ಕಣೋ, ಬಾ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ಆಗ್ತದೆ, ನೀನು ಮಾಡುವಂತೆ. ದುನಿಯಾ, ಇಂತಿ ನಿನ್ನ ಪ್ರೀತಿಯ, ಜಂಗ್ಲಿ, ಜಾಕಿ, ಅಣ್ಣ ಬಾಂಡ್, ಕೆಂಡ ಸಂಪಿಗೆ, ದೊಡ್ಡ ಮನೆ ಹುಡುಗ ಚಿತ್ರದವರೆಗೂ ಸೂರಿ ಕಲ್ಪನೆಗೆ ಕಣ್ಣಾದವರು ಸತ್ಯ ಹೆಗಡೆ. ದುನಿಯಾ ಚಿತ್ರದ ನಂತರ ಸೂರಿ ಮತ್ತು ಭಟ್ಟರ ಸಿನಿಮಾಗಳಿಗೆ ಫೇವರೇಟ್ ಇವರೇ. ಜೊತೆಗೆ ಬರೋ ಅಷ್ಟು ಹೊಸ ಡೈರೆಕ್ಟರ್ಗಳ ಕನಸಿಗೆ ರೆಕ್ಕೆಪುಕ್ಕ ಆದವರು ಇದೇ ಸತ್ಯ ಹೆಗಡೆ. ಛಾಯಾಗ್ರಾಹಕ ಕೃಷ್ಣ ಡೈರೆಕ್ಟರ್ ಆದಾಗ ಇವರೇ ಕ್ಯಾಮರಾಮ್ಯಾನ್ ಆಗಿದ್ದವರು. ಸ್ನೇಹಿತನ ಸಾಹಸಕ್ಕೆ ಸೇತುವೆಯಾದವರು. ಕೃಷ್ಣ ಸತ್ಯಾರವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಚಿತ್ರವೇ ಗಜಕೇಸರಿ. ಹೊಸಬರಿಂದ ಹಿಡಿದು ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಿಗೆ ಕೆಲಸ ಮಾಡಿರುವ ಸತ್ಯ ಇಲ್ಲಿವರೆಗೆ 30 ಹೆಚ್ಚು ಚಿತ್ರಗಳಿಗಾಗಿ ಕ್ಯಾಮರಾವನ್ನು ಹೆಗಲ ಮೇಲೆ ಇರಿಸ್ಕೊಂಡಿದ್ದಾರೆ. ನಮ್ಮ ತಂದೆ ಒಂದು ಗೋಲ್ಡ್ ಚೈನ್ ಕೊಟ್ಟಿದ್ದರು. ತುಂಬ ಒಂದು ರೂಪಾಯಿನೂ ಇಲ್ಲ ಆಗಿತ್ತಂದಾಗ ಫಸ್ಟ್ ಟೈಮ್ ನಾನು ತೊಗೊಂಡೋಗ್ಬಿಟ್ಟು ಗಿರಿವಿ ಅಂಗಡಿಗೆ ಕೊಟ್ಟು ದುಡ್ಡು ತೊಗೊಂಡೆ. ಬಟ್ ಅದು ಕೊಟ್ಟಿದ್ದು ಎಲ್ಲರೂ ಮಾಡುವಂಥದ್ದೇ. ಬಟ್ ಖುಷಿ ಏನಂದರೆ, ನಾನು ದುನಿಯಾ ಮಾಡಿ 100 ಡೇಸ್ ಆದಾಗ ಪ್ರೊಡ್ಯೂಸರ್ ಒಂದು ಗೋಲ್ಡ್ ಚೈನ್ ಕೊಡಿಸಿದ್ರು. ಅದನ್ನು ತೊಗೊಂಡೋಗಿ ನಮ್ಮ ತಂದೆ ಕೊಟ್ಟಿದ್ದೆ. ಅದೊಂದೇ ಬಾರಿ ನನಗೆ. ಸತ್ಯ ಹೆಗಡೆಯವರಿಗೆ ಅಪ್ಪ ಅಂದರೆ ಆಕಾಶ. ತಂದೆಯವರ ವಿಚಾರ ಬಂದಾಗ ಎಮೋಷ್ನಲ್ ಆಗ್ತಾರೆ. ಇವರ ಸಾಧನೆಯನ್ನು ನೋಡಿದ ತಂದೆ ಪರಮೇಶ್ವರ್ ಹೆಗಡೆಯವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರಂತೆ. ನಮ್ಮ ತಂದೆ ಅಂದರೆ ಬಂದರೆ ಹಾಂ, ಏನಪ್ಪ ಚೆನ್ನಾಗಿದೆ, ಓಕೆ, ಸ್ವಲ್ಪ ಬೇಜಾರಲ್ಲೇ ಇರೋರು. ಬಟ್ ಯಾವಾಗ ಸಿನಿಮಾದಲ್ಲಿ ಹೆಸರು ಮಾಡಿದ್ಮೇಲೆ ತುಂಬ ಖುಷಿ ಪಡ್ತಾಯಿದ್ರು. ನನಗೆ ಏನಂದರೆ, ಇನ್ನೂ ಅಂದರೆ ನನ್ನ ಬಗ್ಗೆ ಏನಾದರೂ ಬಂದರೆ ಪೇಪರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋರು. ಅಂದರೆ ಕಟ್ ಮಾಡಿಕೊಂಡು ಪಾಪ ಅವರು ಎಲ್ಲರೂ ಇದಕ್ಕೆ ತೋರಿಸೋರು, ನಮ್ಮ ಮಗನ ಬಂದಿದೆ. ಸಿನಿಮಾದವರಿಗೆ ಹೆಣ್ಣು ಕೊಡೋಲ್ಲ ಅನ್ನೋ ಮಾತಿದೆ. ಹಾಗೆ ಸತ್ಯ ಹೆಗಡೆಯವರಿಗೂ ಆ ಸಮಸ್ಯೆ ಎದುರಾಗಿದೆ. ಆದರೆ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ. ತಮ್ಮ ಅಕ್ಕನ ಮಗಳನ್ನೇ ಕೈ ಹಿಡಿದು ಬಾಳ ಸಂಸಾರದ ಜೀವನವನ್ನು ನಡೆಸ್ತಾ ಇದ್ದಾರೆ. 2009 ಶಿಲ್ಪಾ ಅವರನ್ನು ವಿವಾಹವಾಗಿದ್ದಾರೆ. ಅವರ ಪ್ರೀತಿಗೆ ಸಂಕಲ್ಪ್ ಹಾಗೂ ಸಾನ್ವಿ ಸಾಕ್ಷಿಯಾಗಿದ್ದಾರೆ. ಮಾಡಿದ್ದು ಬೊಗಸೆಯಷ್ಟು, ಸಾಧಿಸಬೇಕಿರೋದು ಬೆಟ್ಟದಷ್ಟು ಅನ್ನುವ ಸತ್ಯ ಹೆಗಡೆ ಮತ್ತಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬೇಕು ಎನ್ನುವ ಕನಸನ್ನು ಹೊತ್ತಿರುವವರು. ಅವರ ಎಲ್ಲ ಕನಸುಗಳು ಈಡೇರಲಿ, ಶುಭವಾಗಲಿ, ಜಯವಾಗಲಿ ಅಂತ ಕೋಟಿ ಕೋಟಿ ಕನ್ನಡಿಗರ ಪರವಾಗಿ TV5 ಹಾರೈಸುತ್ತದೆ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಾರ ಮತ್ತೊಬ್ಬ ಸಾಧಕರ ಕಹಾನಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಸ್ಟೇ ಟ್ಯೂನ್ಡ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ. We'll be right back.